ನವೆಂಬರ್ 16 18ರವರೆಗೆ ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನ ಐಟಿಬಿಟಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ಶ್ರೀ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಕುಲಗುರುಗಳ ಜಯಂತೋತ್ಸವ ಕಾರ್ಯಕ್ರಮ ಶಾಬಜಾ ಶ್ರೀ ಜಗದಂಬ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ಕುಲಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆ जिला जेडीएस कचेरी जरूर जिला क्रैस्त घटक सभे राज्य क्रैस्त घटक अध्यक्ष विल्सन रेड्डी उद्घाटने हैदराबाद कर्नाटक प्रदेश सर्वांगीण प्रगति के आसक्ति वह मन हैदराबाद कर्नाटक जनपर संघर्ष समिति आयुक्त मनवरिके वार्ड नंबर 29 हाउसिंग बोर्ड कॉलोनी हदगेटिव रस्ते चरणी दुरस्त के आग्रह जय कर्नाटक रक्षणा वेदिके नेतृत्व में इंदिरा स्मारक भवन मुंदे प्रतिभटने हैनुगारिके कुरी सागाणिके साल सौलभ्य ओदिसुवंते आग्रह अखिल भारत किसान सभा जिला मंडल डीसीसी बैंक धरणी स्वागत नानु अश्विनी एन केसरट्टि नवंबर 16 18 ರವರೆಗೆ ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನ ನಡೆಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿ ನೀಡಿದ್ದಾರೆ ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನವು ನವೆಂಬರ್ 16-18ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದ್ದು ನವೋದ್ಯಮಗಳಿಗೆ ಈ ಸಮ್ಮೇಳನ ವೇದಿಕೆ ಕಲ್ಪಿಸಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ಪ್ರವಾಸೋದ್ಯಮ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನಕ್ಕೆ ಪೂರ್ವಭಾವಿಯಾಗಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು नम कर्नाटक अनुष्ठान नवोद्योग आइडिया टू पी ओ सी फंड बंदा टू प्रूव योर इनोवेशन इज गुड बिजनेस केस स्टडी यारू निम्मल्लि हत्तु रूपायनि मात्र इन्वेस्ट माडबेकंद्रे अटलीस्ट 11 रूपायन एक्सपेक्ट माड्तारे ना अनुकंप आधार मेले यारू कूड़ा होस तंत्रज्ञान जो तरबे बेटे ना हेल्ते उद्योग या सृष्टि आगता है ना मैसूर वार बे कंप्यूटर हे यूज स्कॉलरशिप एंड बर ग्रामीणदल अदर नम गुलबर्गवर नल्वत्तु जन अलग इंफोसिस कैंपस वार कंप्लीट ट्रेनिंग हाउ टू यूज कंप्यूटर्स पॉलिसी टू मेक पीपल एम्प्लॉयबल एस्ट जन नम जन इवतु नम विद्यार्थी पास इवतु बता आदि एम्प्लॉय आदि रईट ट्रैक और डू नीड टू चेंज द पॉलिसी करिकुलम एट ऑल दिस न्यू कूड़ा विचार बेंगलूर अस्ट अलग विषय एल कड़े जनरली मकली स्फूर्ति जिले कीति जगृतिया मूडता जनरल इंट्रेस्ट क्रियेट मोदे अलग नम हैदराबाद कर्नाटक भाग अली नमें यार कॉम्पिटिशन विषय बेरे अडवांस कंट्री कंट्री चाइना चाइना विल हैव 10 मिलियन डेफिसिट US will have 5 million deficit aa rithi nodidre now advanced countries anta yen nodkondi chikka vayasinda doddavar agidive nodta idivi aa countries ella ivaga gaddaatide namma economies na kaapadodike iga baro ee varshadalli 47 million population alli 20 million karnataka dinda bartta ide so namma javabdari yen ee javabdari enandre ಈ 47 ಮಿಲಿಯನ್ ಪಾಪ್ಯುಲೇಷನ್ ಗೆ ನಿಜವಾಗ್ಲೂ ಎಂಪ್ಲಾಯ್ಮೆಂಟ್ ಕೊಡಕ್ಕೆ ಸಾಧ್ಯವೇ ಈ ಬ್ರಹ್ಮಾಂಡದಲ್ಲಿ ಯಾರ ಕೈನಲ್ಲ ಇದು ನಾವು ಸೃಷ್ಟಿ ಮಾಡಿರೋದು ಇವಾಗ ನಾವು ಒಂದು ಹೆಣ್ಣು ಗಂಡು ತನ್ನ ಲೈಫ್ ಪಾರ್ಟ್ನರ್ ಚೂಸ್ ಮಾಡಬೇಕಾದ್ರೆ ಅವರು ಸರ್ಕಾರಕ್ಕೆ ಬಂದು ಕೇಳೋದಿಲ್ಲ ನಮಗೆ ರಿಸರ್ವೇಷನ್ ಕೊಡಿ ಹತ್ತು ಹುಡುಗರು ನನ್ನ ಕೊಡಿ ಹತ್ತು ಹುಡುಗರು ಕೊಡಿ ಅಂತ ಕೇಳೋದಿಲ್ಲ ಆ ವಿಷಯದಲ್ಲಿ ನೀವು ನಿಮ್ಮ ಲೈಫ್ನ ನೀವೇ ಚೂಸ್ ಮಾಡ್ತೀರಾ ಅದೇ ರೀತಿಯಲ್ಲಿ ನಿಮ್ಮ ಕೆರಿಯರ್ ನಿಮ್ಮ ಹತೋಟಿಯಲ್ಲಿ ಇದೆ ಅದನ್ನು ನೀವು ಸೃಷ್ಟಿ ಮಾಡಿಸ್ಕೋಬೇಕು ಸರ್ಕಾರದಿಂದ ಎಲ್ಲಾ ಕಡೆ ಸಪೋರ್ಟ್ ಇದೆ ಸ್ಕಿಲ್ಲಿಂಗ್ ಕೊಡೋದು ನಮ್ಮ ಕೈನಲ್ಲಿ ಇದೆ ಆದ್ರೆ ಆ ಸ್ಕಿಲ್ ಅನ್ನು
ಸೃಷ್ಟಿ ಮಾಡ್ತೀರಾ, ಸ್ಪಂದನೆಯನ್ನು ಸ್ಪಂದಿಸ್ತೀರಾ, ಅದು ಯೋಚನೆ ಮಾಡತಕ್ಕಂಥ ವಿಷಯ. ಇವಾಗ ನಾವು ಮಾಡ್ತಿರೋದು ಇನೋವೇಷನ್ ಅಂತ ನೀವು ಇಷ್ಟೊಂದು ಹೇಳ್ತಾ ಇದ್ರಿ ಪಿಡಿಎ ಅಂತ. ಈಗ 8 ವರ್ಷದಿಂದ ನಾವು ಎಫ್ ಕೆ ಸಿ ಸಿ ಐ ಸಪೋರ್ಟ್ ಮಾಡಿಕೊಂಡು ಮಂಥನ್ ಅಂತ ಒಂದು ಕಾರ್ಯಕ್ರಮ ನಡೆಸ್ತಿದೀವಿ ಇನೋವೇಷನ್. ಅದರಲ್ಲಿ 230 ಪ್ರಾಜೆಕ್ಟ್ ನಾವು ಇನ್ಕ್ಯುಬೇಟ್ ಮಾಡ್ತಾ ಇದೀವಿ. ಅದರಲ್ಲಿ 36 ಪ್ರಾಜೆಕ್ಟ್ ಬರೀ ಗುಲ್ಬರ್ಗದಿಂದ ಬಂದಿರೋದು. ಇಷ್ಟೊಂದು ಅವಿಷ್ಕಾರ ಇಲ್ಲಿ ನಡೀತಿದೆ, ಆದ್ರೆ ಇಲ್ಲಿ ನೀವು ಹಿಡ್ಕೋಬೇಕು, ಅದನ್ನ ಆಚೆ ಹೋಗ್ಬಿಡ್ತಾ ಇದ್ದೀರಾ. ನೀವು ಎಂ ಐ ಟಿ ಬಾಸ್ಟನ್ ನಿಂದ ನೀವು ಕೇಳಿರ್ಬೋದು, ಮ್ಯಾಸಚ್ಯೂಸೆಟ್ಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಸ್ಟನ್ ಗ್ಲೋಬಲ್ ಅದು ಐಕನ್ ಅದು ಆ ತಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ ಜರ್ಮನಿನಲ್ಲಿದೆ. ಅವರು ಇಡೀ ವಿಶ್ವದಲ್ಲಿ 11 ಸೈಂಟಿಸ್ಟ್ ನ ಸೆಲೆಕ್ಟ್ ಮಾಡಿದ್ರು ಬೇಸ್ಡ್ ಆನ್ ಮೆರಿಟ್. ಅದರಲ್ಲಿ 11ರಲ್ಲಿ ಗುಲ್ಬರ್ಗದಿಂದ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವರ್ಕ್ ಬೆಂಚ್ ಪ್ರಾಜೆಕ್ಟ್ ನ ಫೌಂಡರ್ ಪವನ್ ಕುಮಾರ್, ಐಲ್ಯಾಪ್ ನ ಕಿಶೋರ್ ಜಹಾಗೀರ್ದಾರ್, ಪ್ರಾದೇಶಿಕ ಆಯುಕ್ತರಾದ ಹರ್ಷ ಗುಪ್ತಾ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. That is the lack of what you say, suggestion, mentorship, funding is all aspiration we are lacking. So if it continues, see, it is not doing this. The situation will change. That we should always be optimistic. ಶ್ರೀ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಕುಲಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶ್ರೀ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಕುಲಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಇಂದು ಬೆಳಿಗ್ಗೆ ಕುಲಗುರುಗಳ ಭಾವಚಿತ್ರದ ಭವ್ಯ ಶೋಭಾಯಾತ್ರೆಯು ಕಲಬುರಗಿ ನಗರದ ಶಹಾಬ್ ಬಜಾರ್ ಶ್ರೀ ಜಗದಂಬಾ ದೇವಸ್ಥಾನದಿಂದ ಪ್ರಾರಂಭವಾಗಿ ಸೂಪರ್ ಮಾರ್ಕೆಟ್ ಮೂಲಕ ಪ್ರಮುಖ ರಸ್ತೆಗಳಿಂದ ನಡೆದು ಪುನಃ ಜಗದಂಬಾ ದೇವಸ್ಥಾನಕ್ಕೆ ತಲುಪಿತು. ಮೊದಲಿಗೆ ಸಮಾಜದ ಮಹಿಳೆಯರು ಸಹಸ್ರಾರ್ಜುನ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ತದನಂತರ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ಕುಲಗುರುಗಳ ಭಾವಚಿತ್ರದ ಭವ್ಯ ಮೆರವಣಿಗೆಯು ಪ್ರಾರಂಭಗೊಂಡಿತು.
ಈ ಮೆರವಣಿಗೆಯ ಮಾರ್ಗ ಮಧ್ಯದಲ್ಲಿ ಸುಮಂಗಲೆಯರು ಕುಲಗುರುಗಳ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿ ಮಾಡಿದ್ದು ವಿಶೇಷವಾಗಿತ್ತು. बताया कि केवल इंसान बल से नहीं बल्कि शांति से ही कोई राज्य का स्थापना की जाती है. उन्होंने जो आज जो है मध्य प्रदेश में जो महेशमती जिसे महेश्वर कहते हैं वहाँ पे हमारे राजा ने इस महाराज की फोटो को देखकर इस जुलूस को देखकर नौजवान लोग खास कुछ लोग उनसे सीखे. धन्यवाद. से सहस्त्रार्जुन क्षत्रिय समाज की ओर से आज सहस्त्रार्जुन महाराज की जयंती मनाई जा रही है. इस उपलक्ष्य में सभी समाज के बंधु भगिनियों को हार्दिक बधाई हो. ये जयंतियाँ मनाना एक हमारी परंपरा, हमारी संस्कृति और हमारी सभ्यता और एक सामाजिक चेतना को जागृत करने की एक प्रवृत्ति है. इस प्रथा को कई युगों से मनाई जा रही है. ये वाल्मीकि जयंती के अनुसार वाल्मीकि रामायण के अनुसार कार्तिक मास शुक्ल पक्ष का जन्म हुआ था. तो इनका जन्म एक ऐसे अवस्था में हुआ कि इनकी माता बड़े ही दत्त उपासक थी. तो ये बालक जब पैदा हुए तो इनके कर नहीं थे यानी हाथ नहीं थे. तब माँ ने दुखी होकर के श्री दत्तात्रेय के उपास्य बाहु यानी प्राप्त हुए. इसीलिए तब से इनका नाम सहस्त्रार्जुन आया यानी माँ का दिया हुआ नाम अर्जुन था और दत्तात्रेय ने इन्हें सहस्त्र बाहु का बल दिया इसीलिए इनका नाम सहस्त्रार्जुन आया. तो नर्मदा नदी के तट पर इन्होंने अपनी राजधानी महिष्मती को बनाया था जो कि एक पराक्रमी योद्धा और महान पराक्रमी और न्यायप्रिय राजा थे. कहीं न कहीं ऐसा लगता है कि हमारी वंशज से ही वो शायद ये महिष्मती राजधानी यहाँ पर प्राप्त हुई होगी. तो ऐसे हम वंशज यहाँ पर हम इस वंशज के लोग ये जयंती मना रहे हैं. तो आज के इस अवसर पर सभी माताएं और बहनों से ये निवेदन मैं करती हूँ कि ऐसे महान पराक्रमी योद्धा के हम संतान हैं, क्यों न हम अपने संतानों को भी ऐसी पराक्रमी और योद्धा की शक्ति हम प्राप्त कराएं. अगर माता चाहे तो अपने संतानों को एक बड़े योद्धा बना सकती है या चाहे तो वीरो बना सकती है. तो ये हमारे संतानों की उपलब्धि के लिए हमारी वंशज बहुत ही परंपरागत है. तो इस तरह से आज ये जयंती बड़े ही हर्षोल्लास के साथ प्रतिवर्ष के अनुसार मनाई जा रही है. तो इस उत्सव में कई नगारे ढाल मृदंग और कंसाले के जैसे वाद्य यंत्रों के साथ हम ये जयंती मना रहे हैं. इस उपलक्ष्य में मैं सभी को और एक बार धन्यवाद अर्पित करते हुए सभी को ಈ ಮೆರವಣಿಗೆಯಲ್ಲಿ ಸಮಾಜದ ಅಧ್ಯಕ್ಷರಾದ ಶ್ರೀರಾಮ್ ಡಿ ಪವಾರ್, ಉಪಾಧ್ಯಕ್ಷರಾದ ಪ್ರಕಾಶ್ ಮೇಂಗ್ಜಿ, ಕಾರ್ಯದರ್ಶಿಗಳಾದ ವಿಷ್ಣು ಸಾ ಬಾರಡ್, ಡಾಕ್ಟರ್ ಯಶವಂತ್ ಮೇಂಗ್ಜಿ, ಸುಭಾಷ್ ಕಮಲಾಪುರಿ ಸೇರಿದಂತೆ ಸಮಾಜದ ಅನೇಕ ಜನ ಬಾಂಧವರು ಪಾಲ್ಗೊಂಡಿದ್ದರು. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾ ಕ್ರೈಸ್ತ ಘಟಕದ ಸಭೆ ಜರುಗಿತು. ದಿನಾಂಕ 27 ಅಕ್ಟೋಬರ್ 2017 ಜಿಲ್ಲಾ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜಿಲ್ಲಾ ಕ್ರೈಸ್ತ ಘಟಕದ ಸಭೆಯು ಜರುಗಿತು.
ಕಲಬುರಗಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹಾಗೂ ರಾಜ್ಯ ಕ್ರೈಸ್ತ ಅಲ್ಪಸಂಖ್ಯಾತ ಘಟಕದ ನೇತೃತ್ವದಲ್ಲಿ ಸಹಕಾರ ಎಲ್ಲರ ಸಹಕಾರದೊಂದಿಗೆ ಇವತ್ತು ಜಿಲ್ಲಾ ಘಟಕದ ಜಿಲ್ಲಾ ಜಾತಾಯಿತ ಜನತಾದಳದ ಕ್ರೈಸ್ತ ಮತೀಯ ಅಲ್ಪಸಂಖ್ಯಾತರ ಕ್ರೈಸ್ತ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ। ಅದಕ್ಕೆ ನಾವು ಇವತ್ತು ಜಿಲ್ಲಾ ಘಟಕಕ್ಕೆ ಆಭಾರಿಗಳಾಗಿದ್ದೇವೆ ಹಾಗೂ ಈ ನಮ್ಮ ಕ್ರೈಸ್ತ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ಆದರ್ಶ ಮಿತ್ರರನ್ನು ಆಯ್ಕೆ ಮಾಡಿದ್ದೇವೆ ಹಾಗೂ ಇದೇ ನಮ್ಮ ಕಲಬುರಗಿ ಜಿಲ್ಲೆಗೆ ಉಸ್ತುವಾರಿಗಳನ್ನಾಗಿ ನಮ್ಮ ಸುರೇಶ್ ಕೆಆರ್ ಅವರನ್ನು ನೇಮಕ ಮಾಡಿದ್ದೇವೆ। ಎಲ್ಲರ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ। ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕ್ರೈಸ್ತ ಘಟಕ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ಕೆಲಸ ಮಾಡುತ್ತದೆ। ಯಾಕಂತ ಹೇಳಿದ್ರೆ ಇವತ್ತು ಇಡೀ ದೇಶದಲ್ಲಿ ಕ್ರೈಸ್ತರಿಗೆ ಒಂದು ಪ್ರಾಮುಖ್ಯತೆ ಗೌರವವನ್ನು ಕೊಟ್ಟಿದ್ದು ಏಕೈಕ ಪಕ್ಷ ಅಂತ ಹೇಳಿದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ। ಯಾಕಂತ ಹೇಳಿದ್ರೆ ಒಂದು ಮೈನಾರಿಟಿಯಲ್ಲಿ ನಮ್ಮನ್ನು ಪ್ರತ್ಯೇಕವಾಗಿ ಒಂದು ಘಟಕವನ್ನು ಸ್ಥಾಪನೆ ಮಾಡಿಕೊಟ್ಟು ನಮಗೆ ಒಂದು ಗೌರವ ಸ್ಥಾನಮಾನವನ್ನು ಕೊಟ್ಟಂತ ಇಡೀ ರಾಷ್ಟ್ರದಲ್ಲಿ ಯಾವುದು ಪಕ್ಷ ಅಂತ ಹೇಳಿದ್ರೆ ಅದು ಜಾತ್ಯತೀತ ಜನತಾದಳ। ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಘಟಕವನ್ನು ಉದ್ಘಾಟನೆ ಮಾಡಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ನಾವು ರಾಜ್ಯದಾದ್ಯಂತ ಜಿಲ್ಲಾ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ದೊರಕ್ತಾ ಇದೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಂದು ಜಾಗದಲ್ಲಿ ನಮ್ಮ ಜೊತೆ ಸಹಕರಿಸಿ ನಮಗೆ ಒಂದು ಮುಂಚಿನ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಉತ್ತೇಜನವನ್ನು ಮಾಧ್ಯಮದವರು ಮಾಡ್ತಾ ಇದ್ದಾರೆ। ಎಲ್ಲರಿಗೂ ಆಭಾರಿಯಾಗಿದ್ದೇನೆ ಮತ್ತು ನಾವು ಇವತ್ತು ಒಂದು ಸ್ಲೋಗನ್ ಅನ್ನು ನಾವು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದಲ್ಲಿ ಮಾಡಿದಾಗ ಒಂದು ಸ್ಲೋಗನ್ ಅನ್ನು ಕೊಟ್ಟಿದ್ದೇವೆ। ಅದೇನಂತ ಹೇಳಿದ್ರೆ ಕ್ರೈಸ್ತರ ನಡೆಗೆ JDS ಕಡೆಗೆ JDS ನಡೆ ಸರ್ಕಾರದ ಕಡೆಗೆ ಅಂತೇಳಿ ಈ ಸ್ಲೋಗನ್ ಅನ್ನು ನಾವು ಕ್ರೈಸ್ತರು ಅದನ್ನು ನಾವು ಹಿಂದೆ ಕಾರ್ಯಕ್ರಮದಲ್ಲಿ ಅದನ್ನು ಪ್ರಸ್ತಾಪಿಸಿ ನಾವು ಮಾಧ್ಯಮ ಮಿತ್ರರಿಗೂ ಮತ್ತೆಲ್ಲರಿಗೂ ಈ ಸಭೆಯಲ್ಲಿ ರಾಜ್ಯ ಕ್ರೈಸ್ತ ಘಟಕದ ಅಧ್ಯಕ್ಷರಾದ ವಿಲ್ಸನ್ ರೆಡ್ಡಿ, ದೇವೇಗೌಡ ತೆಲ್ಲೂರ್, ಡೇವಿಡ್ ಆರ್, ಸುರೇಶ್ ಎಆರ್, ಜಾರ್ಜ್, ಮನೋಹರ್ ಪೊದ್ದಾರ್, ಮಹಮೂದ್ ಖುರೇಶಿ, ಆದರ್ಶ ಮಿತ್ರ, ಶಂಕರ್ ಕಟ್ಟಿ ಸಂಗಾವಿ, ಶಿವಾನಂದ ದ್ಯಾಮಗೊಂಡ, ಮಾಣಿಕ್ ಶಹಾಪುರ್ಕರ್, ರಾಘವೇಂದ್ರ ಕೆರಮಗಿ, ಪ್ರವೀಣ್ ಜಾಧವ್, ನಾಗಣ್ಣ ಶೆರಿಕಾರ್, ಬಸವರಾಜ್, ಕೈಲಾಸಪತಿ ನಾಗೂರ್, ಶಿವಲಿಂಗಪ್ಪ ಪಾಟೀಲ್, ದೇವೇಂದ್ರ ಹಸನಾಪುರ್, ಜ್ಯೋತಿ ಕುಲಕರ್ಣಿ, ಸುನಿತಾ ಕೋರ್ವಾರ್, ಮಹಾನಂದ ಪಡಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು। ಇವಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ